ನೀವಿನ್ನೂ ಪ್ರಗತಿ ಟಿವಿ ಕನ್ನಡ ಅಫಿಷಿಯಲ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ. ಹೊಸ ಸುದ್ದಿಗಳ ಜೊತೆಗೆ ಇಂಟ್ರೆಸ್ಟಿಂಗ್ ವಿಡಿಯೋಗಳ ನೋಟಿಫಿಕೇಶನ್ಗೆ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡೋದನ್ನ ಮರಿಬೇಡಿ. ತುಮಕೂರಿನ ಪ್ರಮುಖ ಕೆರೆಗಳಲ್ಲಿ ಅಕ್ಕ ತಂಗಿ ಕೆರೆ ಕೂಡ ಒಂದು. ಆದರೆ ಇತ್ತೀಚೆಗಷ್ಟೇ ಇಲ್ಲಿನ ಪರಿಸ್ಥಿತಿ ತೀರಾ ಹದಗೆಟ್ಟಿತ್ತು. ಯುಜಿಡಿ ಮಲಿನ ನೀರು ಅಲ್ಲಿನ ವಾತಾವರಣ ಕೆಡಿಸಿತ್ತು. ವಿದ್ಯಾನಗರ, ಭಾರತೀನಗರ ಸುತ್ತಮುತ್ತಲ ಪ್ರದೇಶದ ನಿವಾಸಿಗಳು ಎಷ್ಟೋ ವರ್ಷಗಳಿಂದ ದುರ್ವಾಸನೆಯ ಉಸಿರು ಕಟ್ಟಿ ಬದುಕುವ ಪರಿಸ್ಥಿತಿ ಇತ್ತು. ಕೆರೆಯಂಗಳದಲ್ಲಿ ಮಾಂಸ ತ್ಯಾಜ್ಯ, ಕಟ್ಟಡ ತೆರವುಗೊಳಿಸಿದ ತ್ಯಾಜ್ಯ, ನಿರುಪಯುಕ್ತ ವಸ್ತುಗಳ ಕದ್ದು ಮುಚ್ಚಿ ತಂದು ಹಾಕುವಂತದ್ದು, ಇನ್ನು ಮದುವೆ ಮತ್ತಿತರ ಸಮಾರಂಭಗಳಲ್ಲಿ ಮಿಕ್ಕಿದ ಅಡುಗೆ ಪದಾರ್ಥ ತಂದು ಸುರಿಯುವುದು, ಹೀಗೆ ಗಬ್ಬೆದ್ದು ಹೋಗಿತ್ತು. ಈ ಎಲ್ಲಾ ಸಮಸ್ಯೆಗಳ ಕುರಿತಂತೆ ಪ್ರಗತಿ ವಾಹಿನಿಯಲ್ಲಿ ಇದೇ ತಿಂಗಳ 7ರಂದು ಅಕ್ಕ ತಂಗಿ ಕೆರೆ ಸ್ವಚ್ಛತೆ ಯಾವಾಗ, ಜನರ ಕಷ್ಟಗಳಿಗೆ ಮುಕ್ತಿ ಯಾವಾಗ ಎಂದು ಪ್ರಗತಿ ವಾಹಿನಿಯಲ್ಲಿ ವಿಸ್ತೃತ ವರದಿ ಪ್ರಸಾರ ಮಾಡಲಾಗಿತ್ತು. ಹೌದು, ಅಕ್ಕ ತಂಗಿ ಕೆರೆಯಲ್ಲಿ ಒಳಚರಂಡಿ ಸಮಸ್ಯೆ, ಕೊಳೆತು ನಾರುವ ಮಾಂಸದ ತ್ಯಾಜ್ಯ, ಎಲ್ಲಾ ಏರಿಯಾಗಳಿಂದ ಬರುವ ಯುಜಿಡಿ ಕೊಳಚೆ ನೀರು, ಎಲ್ಲವುಗಳಿಂದ ಪಾರ್ಕಿಗೆ ಬರುವಂತಹ ಮಂದಿ ಹೈರಾಣಾಗಿದ್ದರು. ಇದಕ್ಕೆ ಸಂಬಂಧಪಟ್ಟಂತೆ ಪ್ರಗತಿ ವಾಹಿನಿಯಲ್ಲಿ ಪ್ರಸಾರವಾಗಿದ್ದನ್ನು ಗಮನಿಸಿ ವರದಿಗೆ ಸ್ಪಂದಿಸಿದ ಮಹಾನಗರ ಪಾಲಿಕೆ ಆಯುಕ್ತರಾದ ಭೂಬಾಲನ್ ಸಮಸ್ಯೆ ಇತ್ಯರ್ಥಪಡಿಸುವ ಭರವಸೆ ನೀಡಿದ್ದಾರೆ. ಅಲ್ಲದೆ ಈಗಾಗಲೇ ತ್ಯಾಜ್ಯ ಹಾಕುವ ಆಟೋಗಳಿಗೆ ದಂಡ ವಿಧಿಸಲಾಗಿದೆ. ಅಲ್ಲದೆ ಈ ಉಳಿದ ಸಮಸ್ಯೆಗೆ ಶೀಘ್ರದಲ್ಲೇ ಪರಿಹಾರ ಕೊಡುವ ಭರವಸೆ ನೀಡಿದ್ದಾರೆ. ತುಮಕೂರಲ್ಲಿ ಅಕ್ಕ ತಂಗಿ ಕೆರೆ ಒಂದು ಇಂಪಾರ್ಟೆಂಟ್ ಕೆರೆ. ಅದರಲ್ಲಿ ಮುಂಚೆ ಒಳ್ಳೆ ಮಳೆ ನೀರೆಲ್ಲ ಶೇಖರಣೆ ಆಗಿ ಅಲ್ಲಿ ಒಂದು ಒಳ್ಳೆಯ ರೀತಿಯಲ್ಲಿ ಅಟ್ಮಾಸ್ಫಿಯರ್ ಇತ್ತು. ಬಟ್ ಮಧ್ಯದಲ್ಲಿ NH ಬಂದ ನಂತರ ಅಲ್ಲಿ ಕೆಲವೊಂದು ಸಮಸ್ಯೆಗಳೆಲ್ಲ ಶುರು ಆಗಿತ್ತು. ಉದಾಹರಣೆಗೆ ಅಲ್ಲಿ ಗಲೀಜು ನೀರು ಆಗುವುದು, ಹೋಗಿ ಸೇರಿಕೊಳ್ಳುವುದು, ಮತ್ತು ಕಸಗಳನ್ನು ಜನಗಳು ಬೀಸಾಕಿ ಬಿಟ್ಟು ಹೋಗುವುದು, ಈ ಥರ ತೊಂದರೆಗಳು ಆಗಿರುವುದರಿಂದ ಅಲ್ಲಿ ಹಂದಿಗಳ ಸಮಸ್ಯೆ, ಬೀದಿ ನಾಯಿಗಳ ಸಮಸ್ಯೆ, ಸೊಳ್ಳೆಗಳ ಸಮಸ್ಯೆ ಎಲ್ಲ ತುಂಬ ಜಾಸ್ತಿ ಆಗಿದೆ. ನಮಗೆಲ್ಲ ತೊಂದರೆ ಆಗುತ್ತೆ ಅನ್ನ ಸಾರ್ವಜನಿಕರು ಮತ್ತು ಜನಪ್ರತಿನಿಧಿಗಳು ಕಂಪ್ಲೇಂಟ್ ಮಾಡಿದರು. ಅದೇ ಥರ ಪ್ರಜಾಪ್ರಗತಿ ಪತ್ರಿಕೆ ಮತ್ತು ಪ್ರಗತಿ TV ಅವರು ಕೂಡ ಇದ್ರ ಬಗ್ಗೆ ನ್ಯೂಸ್ ಐಟಮ್ ಮಾಡಿ ನಮ್ಮ ಗಮನಕ್ಕೆ ತಗೊಂಡು ಬಂದಿದ್ದರು. ಇಮಿಡಿಯೇಟ್ಲಿ ಅದ್ರ ಬಗ್ಗೆ ನಾವು ಪರಿಶೀಲನೆ ಮಾಡಿ ಕೆಲವೊಂದು ಕ್ರಮಗಳು ಕೈಗೊಂಡಿದ್ದೀವಿ. ಮೊದಲನೆಯದಾಗಿ ಅಲ್ಲಿ UGD ಲೈನ್ ಹೋಗುತ್ತಾ ಇದೆ, ಅದನ್ನು ಶಿಫ್ಟ್ ಮಾಡಿ ರೋಡ್ ಬದಿಯಲ್ಲಿ, ರೋಡ್ ಪಕ್ಕದಲ್ಲಿ ಮಾಡುವುದಕ್ಕೆ ವ್ಯವಸ್ಥೆ ಮಾಡಿದ್ದೀವಿ. ಇದ್ರ ಬಗ್ಕೆ KUWS ಅವರು ಕ್ರಮ ಕೈಗೊಳ್ಳುತ್ತಾರೆ. ಎರಡನೆಯದು ಅಲ್ಲಿ ಕಸಗಳನ್ನು, ಅದು ಮಟನ್ ಚಿಕನ್ ಅಂಗಡಿ ಕಸ ಇರಲಿ ಇಲ್ಲ ತರಕಾರಿ ಕಸ ಇರಲಿ ಹಾಕುವುದ್ರ ಬಗ್ಗೆ ನಾವು ಕೂಲಂಕುಷವಾಗಿ ಕ್ರಮ ಕೈಗೊಳ್ಳುತ್ತಾ ಇದ್ದೀವಿ. ಉದಾಹರಣೆಗೆ ಇವತ್ತು ಬೆಳಿಗ್ಗೆ ಕೂಡ ಅಲ್ಲಿ ತರಕಾರಿ ಕಸವನ್ನು ಬೀಸಾಕ ಬಂದ ಒಂದು ಆಟೋವನ್ನು ಹಿಡಿದು ನಾವು 2,000 ರೂಪಾಯಿ ಫೈನ್ ಹಾಕಿದ್ದೀವಿ. ಮುಂದಿನ ದಿವಸಗಳಲ್ಲಿ ಫೈನ್ ಅಮೌಂಟ್ ಇನ್ನೂ ಜಾಸ್ತಿ ಆಗುತ್ತೆ. ಆದ್ದರಿಂದ ಜನಗಳು ಕೋಆಪ್ರೇಟ್ ಮಾಡಬೇಕು, ಅಕ್ಕ ತಂಗಿ ಕೆರೆ ಏರಿಯಾ ಸ್ವಚ್ಛತಾಗಿ ಇಟ್ಟುಕೊಳ್ಳುವುದಕ್ಕೆ ಹೆಲ್ಪ್ ಮಾಡಬೇಕು ನಾನು ಕೋರಿಕೊಳ್ತೇನೆ. ಇದ್ರ ಬಗ್ಗೆ ಒಂದು ನಮಗೆ ಮಾಹಿತಿ ಕೊಟ್ಟು ಸಹಕಾರ ನೀಡಿರುವ ಪ್ರಜಾಪ್ರಗತಿ ಪತ್ರಿಕೆ ಮತ್ತು ಪ್ರಗತಿ TV ಅವರಿಗೂ ಕೂಡ ನಾನು ಈ ಟೈಮಲ್ಲಿ ಧನ್ಯವಾದಗಳನ್ನು ಕೋರುತ್ತೇನೆ. ಪ್ರಗತಿ ವಾಹಿನಿ ವರದಿಗೆ ಸ್ಪಂದನೆ ನೀಡಿ ಆಯುಕ್ತರು ಕ್ರಮ ಕೈಗೊಂಡಿದ್ದಾರೆ. ಸದ್ಯ ಅಕ್ಕ ತಂಗಿ ಕೆರೆ ಇನ್ನ ಕೆಲವೇ ದಿನಗಳಲ್ಲಿ ದುರ್ನಾತ ಮುಕ್ತ ಆಗಲಿದೆ. ಇದು ಪ್ರಗತಿ TV ಬಿಗ್ ಇಂಪ್ಯಾಕ್ಟ್.